ಎಂಎ ಗೋಲ್ಡ್ ಮೆಡಲಿಸ್ಟ್ ಇನ್ ಕನ್ನಡ ಆ ಮಿಸ್ಟರ್ ಆ ಈ ಅಕ್ಷರಗಳು ಯಾವ ಲಿಪಿಯಿಂದ ಬಂತು ಅಶೋಕನ ಬ್ರಾಹ್ಮಿ ಲಿಪಿಯಿಂದ ಯಾವ ಕಾವ್ಯ ಇತಿಹಾಸದಲ್ಲಿ ಕರ್ನಾಟಕದ ಮೊದಲ ಪ್ರಸ್ತಾಪ ಆಯಿತು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭಾರತದ ಶೇಕ್ಸ್‌ಪಿಯರ್ ಯಾರು ಕವಿರತ್ನ ಕಾಳಿದಾಸ ಅತಿ ಹೆಚ್ಚಾಗಿ ಕನ್ನಡ ಮಾತಾಡೋ ಜಿಲ್ಲೆ ಯಾವುದು ಗಂಡುಸೀಮೆ ಮಂಡ್ಯ ಜಿಲ್ಲೆ ಪ್ರಪಂಚದ ಪ್ರಥಮ ರಾಷ್ಟ್ರಗೀತೆಯನ್ನು ಹಾಡಿದವರು ಯಾವ ದೇಶದವರು ಬುದ್ಧಿ ಶಕ್ತಿಯಲ್ಲಿ ಪ್ರಪಂಚಕ್ಕೆ ಪ್ರಥಮರಾದ ಜಪಾನಿಗಳು ಮೊದಲು ರಾಷ್ಟ್ರಗೀತೆಯನ್ನು ಹಾಡಿದರು ಆ ರಾಷ್ಟ್ರಗೀತೆಯ ಹೆಸರು ಕಿಂಗಾವೋ ಯಾವ ಇಸವಿಯಲ್ಲಿ ಬೆಂಗಳೂರು ಬ್ರಿಟಿಷರ ವಶವಾಯಿತು 206 ವರ್ಷಗಳ ಹಿಂದೆ ಅಂದ್ರೆ 1791 ರಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಬ್ರಿಟಿಷರ ವಶ ಆಯಿತು ಈಗ 1997 ರಲ್ಲಿ ಒಬ್ಬರಿಬ್ರು ಬೆಂಗಳೂರನ್ನ ವಶ ಮಾಡ್ಕೊಂಡಿಲ್ಲ ಹಲವಾರು ಭಾಷೆಯವರು ವಶ ಮಾಡ್ಕೊಂಡಿದ್ದಾರೆ ಇನ್ ಕೆಲವೇ ವರ್ಷಗಳಲ್ಲಿ ದುರ್ಬಿನ್ ಹಾಕೊಂಡು ಹುಡುಕಬೇಕು ಬೆಂಗಳೂರಿನಲ್ಲಿ ಕನ್ನಡಿಗರು ಎಲ್ಲಿದ್ದಾರೆ ಅಂತ ಕನ್ನಡ ಭಾಷೆಯ ಮೊದಲ ಕೃತಿ ಯಾವುದು ಕವಿರಾಜ ಮಾರ್ಗ ಆ ಕೃತಿ ಬರೆದ ಕವಿ ಯಾರು ವಿಜಯಕವಿ ಆ ಗ್ರಂಥದಲ್ಲಿ ಕನ್ನಡಿಗರ ಬಗ್ಗೆ ಕವಿ ಏನು ಹೇಳಿದಾನೆ ಕ್ರಿಸ್ತಶಕ 850 ಇಸವಿನಲ್ಲೇ ಆ ಕವಿ ಕನ್ನಡಿಗರ ಬಗ್ಗೆ ಹೇಳಿರೋದನ್ನ ಈಗ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಯಾಕೆ 1147ನೇ ಇಸವಿನಲ್ಲೇ ಆ ಕವಿ ಕನ್ನಡಿಗರ ಚಲುವರುಗಳು ಕನ್ನಡಿಗರ ಸುಭಟರುಗಳು ಪದವನರಿತು ನುಡಿಯಲ್ ಕನ್ನಡಿಗರ ಪಂಡಿತರುಗಳು ಕನ್ನಡಿಗರ ಅತ್ಯುಗ್ರಾಭಿಮಾನಿಗಳು ಅಂತ ಎದೆ ತಟ್ಕೊಂಡು ಹೇಳಿದ ರಾಣಿ ಚೆನ್ನಮ್ಮ ರಾಜ್ಯಭಾರ ಮಾಡೋ ಕಾಲದಲ್ಲಿ ಮೊಗಲರಿಗೂ ಮರಾಠಿಗರಿಗೂ ಯುದ್ಧ ಆದಾಗ ಮೊಗಲರ ಕೈಲಿ ಸೋತ ಮರಾಠ ದೊರೆ ರಾಣಿ ಚೆನ್ನಮ್ಮನ ಆಶ್ರಯಕ್ಕೆ ಬಂದು ಸಹಾಯ ಕೇಳಿದ ವೀರವನಿತೆ ಚೆನ್ನಮ್ಮಾಜಿ ಮೊಗಲರೊಂದಿಗೆ ಯುದ್ಧ ಮಾಡಿ ಶತ್ರುಗಳನ್ನ ಸೋಲಿಸಿ ದೆಹಲಿವರೆಗೂ ಓಡಿಸಿ ಮರಾಠಿಗರಿಗೆ ಅವರ ರಾಜ್ಯ ವಾಪಸ್ ಕೊಟ್ಟಿ ತಪ್ಪಿಗೆ ಇವತ್ತು ಅದೇ ಜನಗಳು ಬೆಳಗಾವಿ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಹಲೋ ವಿಶ್ವಪ್ರಸಾದ್ ಅವರ ಹೌದು ಇಂಟರ್ವ್ಯೂ ನಡೀತಾ ಇದೆ ಓ ನಿಮ್ಮ ಕ್ಯಾಂಡಿಡೇಟ್ ಆ ಸರಿ ಸರಿ ಕಳಿಸಿ ನೀವೇನ್ ಹೋಗಬಹುದು ನಿಮ್ಮ ಅಡ್ರೆಸ್ ಗೆ ಇನ್ಫರ್ಮೇಷನ್ ಕಳಿಸ್ತೀವಿ ಆಯ್ತು ಸರ್ ನಿಮ್ಮ ಫೋನ್ ಅಲ್ಲಿ ಇನ್ಫ್ಲುಯೆನ್ಸ್ ಬಂದ ಮೇಲೆ ನೀವು ನನಗೆ ಏನು ಇನ್ಫರ್ಮೇಷನ್ ಕೊಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಾಫಿ ಬಹಳ ಚೆನ್ನಾಗಿದೆ ನಮ್ಮ ಭಾರತ ದೇಶಕ್ಕೆ ಈ ಕಾಫಿ ಹೇಗೆ ಬಂತು ಅಂತ ಹೇಳಾ ಕರ್ನಾಟಕದಲ್ಲಿ ಚಂದ್ರಗಿರಿ ಪ್ರಾಂತ್ಯ ಅಂತ ಇದೆ ಈಗ ಬಾಬಾ ಬುಡನಗಿರಿ ಅಂತ ಹೇಳ್ತಾರಲ್ಲ ಅಲ್ಲಿ ಒಬ್ಬ ಮುಸ್ಲಿಂ ಯಾತ್ರಿಕ ಇದ್ದ ಅವನು ಮಕ್ಕಾ ಮದೀನಾಕ್ಕೆ ಹೋದಾಗ ಅಲ್ಲಿಂದ 7 ಕಾಫಿ ಬೀಜನ ತಂದು ಈ ಬಾಬಾ ಬುಡನಗಿರಿನಲ್ಲಿ ಬಿತ್ತಿದ ಕರ್ನಾಟಕದಲ್ಲಿ ಚಿಗರಿದ ಆ ಗಿಡ ಇವತ್ತು ಇಡೀ ಭಾರತ ದೇಶಕ್ಕೆ ಕಾಫಿ ಹಂಚುತ್ತಿದೆ